ಕೇಳ್ತಿರ್ತಾರೆ ಮುದ್ದೆ ಮಾಡೋದಿಲ್ವಾ ಅಂತ. ಬಿದ್ದು ಪೆಟ್ ಮಾಡ್ಕೊಂಡಿದ್ದಾನೆ ಕೈಗೆ ಕಾಲ್ಗೆಲ್ಲ. ಅಲ್ಲಿ ಹೋಗಿ ಇದ್ರೆ ಮಾತ್ರ ನಾವು ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೋಮವಾರ ಮಧ್ಯಾಹ್ನ ಇವತ್ತು ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಅಡುಗೆ ಎಲ್ಲ ಮುಗ್ದಿತ್ತು, ಗಂಟೆ ಸುಮಾರು 1:30 ಆಗಿದೆ. ರಾಗಿ ಗಂಜಿ ಮಾಡೋದಕ್ಕೆ ರಾಗಿ ಹಿಟ್ಟು ಮುಗ್ದು ಹೋಗ್ಬಿಟ್ಟಿತ್ತು ಮನೆಯಲ್ಲಿ, ಸ್ವಲ್ಪ ಇತ್ತು ಹಾಗಾಗಿ ಗಂಜಿ ಮಾಡುವಷ್ಟು ಹಿಟ್ಟಿರ್ಲಿಲ್ಲ, ಸ್ವಲ್ಪ ಮಿಕ್ಕಿತ್ತು ಅಂತ ಬರ್ತಾ ರಾಗಿ ಹಿಟ್ಟನ್ನ ತರ್ರಿ ಅಂತ ಹೇಳಿದ್ದೆ. ನಮ್ಮನೆಯವರು ಬರ್ತಾ ರಾಗಿ ಹಿಟ್ಟನ್ನ ತಂದ್ರು, ಹಾಗೆ ನಾನಿಲ್ಲಿ ಒಡೆದ್ಬಿಟ್ಟು ಒಂದು ಡಬ್ಬಕ್ಕೆ ಹಾಕ್ಬಿಟ್ಟು ರಾಗಿ ಗಂಜಿನ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೆಯಲ್ಲಿ ಪ್ರತಿನಿತ್ಯ ರಾಗಿ ಗಂಜಿ ಅಂತೂ ಇರಲೇಬೇಕು. ಊಟ ಆಗಿದ ತಕ್ಷಣ ಒಂದೊಂದು ಲೋಟ ಕುಡಿತೀವಿ, ಬೆಳಿಗ್ಗೆ ಮಧ್ಯಾಹ್ನ. ತುಂಬ ಚೆನ್ನಾಗಿ ಕೇಳ್ತಿರ್ತಾರೆ ಮುದ್ದೆ ಮಾಡೋದಿಲ್ವಾ ಅಂತ. ನಮ್ಮ ಉತ್ತರ ಕನ್ನಡದ ಕಡೆ ಯಾರೂ ಮುದ್ದೆ ಮಾಡೋದಿಲ್ಲ, ಸಾಮಾನ್ಯವಾಗಿ ರಾಗಿ ಗಂಜಿ ಕುಡಿತಾರೆ. ದೇಹಕ್ಕೆ ತುಂಬ ತಂಪು, ನಾವು ಮಳೆಗಾಲ ಚಳಿಗಾಲ ಅಂತೇನಿಲ್ಲ, ಎಲ್ಲ ಕಾಲದಲ್ಲೂ ಮಾಡ್ತೀವಿ, ಪ್ರತಿದಿನ ಇದ್ದೇ ಇರತ್ತೆ ನಮ್ಮನೆಯಲ್ಲಿ. ಇದನ್ನ ಕೊಲ್ಲೂರಿಂದ ತಂದಿದ್ದಲ್ವಾ, ಹಾಗೆ ಇತ್ತು. ಹೊರಗಡೆ ಫಿಟ್ ಮಾಡ್ತೀನಿ ಅಂತ ಹೇಳಿದ್ರು, ಹೊರಗಡೆ ಹಾಕೋಣ ಅಂತ ಹೇಳಿದ್ರು. ಹಾಗೆ ತುಂಬಾ ಜನ ಕಾಮೆಂಟ್ ಅಲ್ಲೂ ಹೇಳಿದ್ರು ಮನೆ ಹೊರಗಡೆ ಇರಬೇಕು, ಯಾವುದೇ ನೆಗೆಟಿವಿಟಿನೂ ಮನೆ ಒಳಗಡೆ ಬರೋದಕ್ಕೆ ಕೊಡೋದಿಲ್ಲ, ಹೊರಗಡೆ ಹಾಕಿ ವಿದ್ಯಾ ಅಂತ ತುಂಬಾ ಜನ ಹೇಳಿದ್ರು. ಹಾಗಾಗಿ ಅಂದ್ರೆ ಅಲ್ಲಿ ಹ್ಯಾಂಗ್ ಮಾಡೋದಕ್ಕೇನು ಇರಲಿಲ್ಲ, ಇವರು ಇವಾಗ ಮೊಳೆ ಎಲ್ಲ ಹಾಕ್ಬಿಟ್ಟು ಹ್ಯಾಂಗ್ ಮಾಡ್ತಾ ಇದ್ರು. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ರೆಸ್ಟ್ ಮಾಡಿದ್ದೆ. ಇವತ್ತು ಊಟಕ್ಕೇನು ತುಂಬಾ ಸ್ಪೆಷಲ್ ಇರಲಿಲ್ಲ, ಸಿಂಪಲ್ ಆಗಿ ಒಂದು ಸಾಂಬಾರ್ ಮಾಡಿಬಿಟ್ಟು ರೈಸ್ ಮಾಡಿದ್ದೆ. ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೆ, ಅಷ್ಟರಲ್ಲಾಗ್ಲೇ ಪಾಪು ಬಂದ. ನನ್ ಮಗ ಇವತ್ತು ಸ್ಕೂಲಲ್ಲಿ ಬಿದ್ದು ಪೆಟ್ ಮಾಡ್ಕೊಂಡಿದ್ದಾನೆ ಕೈಗೆ ಕಾಲ್ಗೆಲ್ಲಾನು. ಬಂದಿದ್ದೆ, ನಾನ್ ನೋಡ್ದೆ, ಹಾಗಾಗಿ ಕೇಳ್ದೆ. ಹೇಳ್ತಾ ಇದ್ದ ಮೈನರ್ ಚಿಕ್ಕಮ್ಮ ಅಂತ ಹೇಳ್ತಾ ಇದ್ದ. ಏನಾದ್ರೂ ತಿಂತೀನಿ ಚಿಕ್ಕಮ್ಮ ಅಂತ ಹೇಳ್ದ, ಟಿವಿ ಆನ್ ಮಾಡು ಅಂತ ಹೇಳ್ದ. ಹಾಗಾಗಿ ಅವನಿಗೆ ಚಿಂಟು ಹಾಕೊಡ್ತಾ ಇದ್ದೀನಿ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಸಂಜೆ ಮೇಲೆ ಸಿಗ್ತಾ ಇದ್ದೀನಿ, ಸಂಜೆ ಸುಮಾರು 6 ಗಂಟೆ.
ಕಮೆಂಟ್ಸ್ಗೆಲ್ಲ ರಿಪ್ಲೈ ಹಾಕ್ತಾ ಕೂತಿದ್ದೆ. ವೀವರ್ಸ್ ಒಬ್ರು ನನಗೆ ಕೇಳ್ತಾ ಇದ್ರು, ಯಾಕೆ ನೀವು ಅಕ್ಕನ ಮನೆಗೆ ಹೋಗೋದಿಲ್ಲ, ಹೋದ್ರೂ ಹೋಗಿ ಬರ್ತೀರಿ, ನೀವು ಕೂಡ ಹೋಗಿ ಒಂದಿನ ಅಲ್ಲಿ ಸ್ಟೇ ಮಾಡಬಹುದಲ್ವಾ ಅಂತ. ಎಲ್ಲರಿಗೂ ಅವರ ಜೀವನದಲ್ಲಿ ಅವ್ರದೇ ಆದಂತಹ ಪ್ರೈವೇಸಿಗಳಿರುತ್ತೆ ಸ್ನೇಹಿತರೆ. ನಾವು ಯಾರಿಗೂ ಅಂದ್ರೆ ನಾವು ತೊಂದರೆ ಕೊಡಬಾರ್ದು. ಹೋಗಿ ಇರೋದಕ್ಕೆ ನನಗೇನು ತೊಂದರೆ ಇಲ್ಲ ಅಂತೆ, ಅಲ್ಲಿ ಹೋಗಿ ವ್ಲಾಗ್ ಎಲ್ಲ ಮಾಡೋದಕ್ಕಾಗೋದಿಲ್ಲ. ನನ್ನ ಮದುವೆಗಿಂತ ಮುಂಚೆನು ಅಲ್ಲಿ ಹೋಗಿ ಉಳಿದಿದ್ದೆಲ್ಲ ತುಂಬಾ ಕಡಿಮೆ, ಒಂದಿನ ರಾತ್ರಿ ಇದ್ದಿದ್ದಷ್ಟೇನೆ, ಒಂದೆರಡು ಬಾರಿ ಹೋಗಿದ್ನೇನು. ಅಕ್ಕ ಕಾರವಾರದಲ್ಲಿದ್ರು, ಆವಾಗ ನಾನು ಅಲ್ಲಿ ಹೋಗಿ ಉಳ್ಕೊಂಡಿದ್ದೆ, ಒಂದ್ ತಿಂಗಳೆಲ್ಲ ಉಳ್ಕೊಂಡಿದ್ದೆ ಕಾರವಾರದಲ್ಲಿ ಇದ್ದಾಗ. ಇವಿಷ್ಟು ಇವರಿಗೆ ಅಮ್ಮನ ಮನೆಗೆ ಹೋಗಿ ರೂಢಿ ಆಗಿದೆ, ಆದ್ರೆ ಅಕ್ಕ ಮನೆಯಲ್ಲೆಲ್ಲ ಇತ್ತು ರೂಢಿ ಇಲ್ಲ. ಒಂದು ನಾನು ಯಾವತ್ ಹೋದಾಗ್ಲೂ ನಿಮ್ಗೆ ಅಕ್ಕನ ಮನೆ ಎಲ್ಲ ಡೀಟೇಲ್ ಆಗಿ ವಿಡಿಯೋ ಮಾಡ್ಲಿಲ್ಲ. ಫ್ಯೂಚರ್ ಅಲ್ಲಿ ಅವ್ರಿಗೆ ಮನೆ ಕಟ್ಟೋ ಪ್ಲಾನ್ ಇದೆ. ಎಲ್ಲಿ ಅಂತಂದ್ರೆ ನಾನ್ ಹೋದಾಗ ತೋರಿಸಿದ್ದೆ ನಿಮ್ಗೆ ತೋಟನ, ಅಲ್ಲಿ ಮೇಲ್ಕಡೆ. ಇವಾಗ ಅವರು ಫುಲ್ ಡೌನ್ ಅಲ್ಲಿ ಇದ್ದಾರೆ, ಆವಾಗ ನೋಡುವ. ನನ್ ಹೋಗ್ಬಾರ್ದು ಅಂತಲ್ಲ ಇಲ್ಲ ಸ್ನೇಹಿತರೆ, ಆದ್ರೆ ನಾನು ಕೂಡ ನಂದೇ ಆದಂತಹ ಕೆಲಸಗಳಲ್ಲಿ ಇರ್ತೀನಿ. ಎಲ್ಲರೂ ಕ್ಯಾಮ್ರಾ ಮುಂದೆ ಹೀಗೆ 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 ಅಂತ ಡೀಟೇಲ್ ಆಗಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ. ಎಲ್ಲರಿಗೂ ಅವರವರ ಜೀವನದಲ್ಲಿ ಅವ್ರದೇ ಆದಂತಹ ಒಂದು ಆದ್ಯತೆಗಳಿರುತ್ತೆ. ಇಷ್ಟನ್ ಮಾತ್ರ ನಾನು ಹೇಳ್ಬಲ್ಲೆ. ಮತ್ತೆ ಹೋಗಿರೋದಕ್ಕೇನು ಹಾಗೆ ಹೀಗೆ ಅಂತೆಲ್ಲ ಕಾಮೆಂಟ್ ಮಾಡ್ಬೇಡಿ. ಹೇಗೆ ಹೇಳಿದ್ರು ಅದಕ್ಕೆ ರಿಪೀಟ್ ಮತ್ತೆ ಕೇಳ್ತಾರೆ, ಹಾಗಾಗಿ ಹೇಳ್ತಾ ಇರೋದು. ಒಂದು ಎರಡು ಕಾಮೆಂಟ್ ಬಂದಿತ್ತು, ವೀವರ್ಸ್ ಒಬ್ರೇನೆ ಎರಡು ಕಾಮೆಂಟ್ ಹಾಕಿದ್ರು, ಯಾಕೆ ನಿಮ್ಮ ಅಕ್ಕಂಗೆ ಇಲ್ಲೂ ಕೆಲ್ಸ ಕೊಟ್ಟಿದ್ದೀರಿ ಅಂತ. ಚಿಕನ್ ಸಾಂಬಾರ್ ಮಾಡೋದಕ್ಕೆ ನಾನು ಸ್ವಲ್ಪ ಸಾಮಗ್ರಿ ತೆಗೆದುಕೊಡ್ರಿ ಅಂತ ಹೇಳಿದೆ. ಅದೇನ್ ನನ್ನ ಅಕ್ಕಂಗೆ ದೊಡ್ಡ ಕೆಲ್ಸ ಅಲ್ಲ, ಅಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿದ್ವಿ. ಯಾಕೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿದ್ದಾಗಿತ್ತು ಅಂದ್ರೆ, ಅವರ ಕೋಸಿಸ್ಟರ್ ಇದ್ದಾರೆ, ಅವರಿಗೂ ಸ್ವಲ್ಪ ಕಳಿಸ್ಕೊಡ್ಬೇಕು, ಅಕ್ಕಂಗ್ ಸಪ್ರೇಟು ಅವ್ರಿಗೆ ಸ್ವಲ್ಪ ಸಪ್ರೇಟ್ ಕಳ್ಸ್ಕೊಡ್ಬೇಕು ಅಂತ ಸ್ವಲ್ಪ ಜಾಸ್ತಿ ಮಾಡಿದ್ದಾಗಿತ್ತು. ನನ್ಗೆ ಅಷ್ಟೆಲ್ಲ ಸಾಂಬಾರ್ ಮಾಡಿ ಇನ್ನ ರೂಢಿ ಇಲ್ಲ, ಹಾಗಾಗಿ ಅಕ್ಕ ಸ್ವಲ್ಪ ಹೆಲ್ಪ್ ಮಾಡಿದ್ದು. ನೀವು ಒಂದು 10 ನಿಮಿಷದ ವಿಡಿಯೋ ನೋಡ್ತೀರಿ, ನಿಮ್ಮಷ್ಟಕ್ಕೆ ನೀವು ಹಾಗೆ ಹೀಗೆ ಅಂತೆಲ್ಲ ಕಲ್ಪನೆ ಮಾಡ್ಕೊಳ್ತೀರಿ. ಪ್ರತಿಯೊಬ್ಬರ ಜೀವನದಲ್ಲೂ ಅವ್ರದೇ ಆದಂತಹ ಸಾಕಷ್ಟು ಸಮಸ್ಯೆಗಳಿರುತ್ತೆ, ಜೊತೆ ಏನೇನೋ ಬೇರೆ ಬೇರೆ ವಿಚಾರಗಳು ಇರ್ತಾವಲ್ವಾ. ನಮ್ ಎಲ್ಲರ ಪರ್ಸನಲ್ ಮ್ಯಾಟರ್ ಅನ್ನು ತಂದು ಇಲ್ಲಿ ಡೀಟೇಲ್ ಆಗಿ ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ಅಂದ್ರೆ ತೋರಿಸ್ಬಹುದು ನಮ್ಮವರು ಅಂತ, ಅಲ್ಲಿ ಹೋಗಿ ಇದ್ರೆ ಮಾತ್ರ ನಾವು ನಮ್ಮ ಸಂಬಂಧಗಳು ಚೆನ್ನಾಗಿರ್ತದೆ ಅಂತಲ್ಲ, ನಾವ್ ಎಲ್ಲಿದ್ರು ಚೆನ್ನಾಗಿರ್ತೀವಿ. ಈಗ ಎಷ್ಟೊಂದು ಸಂಬಂಧಿಕರುಗಳ ಮನೆ ಇರುತ್ತೆ, ಹಾಗಂತ ಎಲ್ಲಾ ಮನೆಗೂ ಹೋಗಿ ಉಳ್ಕೊಳ್ತಾ ಇರೋದಕ್ಕ ಆಗೋದಿಲ್ಲ. ಉಳ್ಕೊಂಡ್ರೆ ಮಾತ್ರ ಸಂಬಂಧಗಳಲ್ಲ, ಒಬ್ಬ ಮನುಷ್ಯನಿಗೆ ಯಾವತ್ತು ನಾವು ಒಂದು ರೆಸ್ಪೆಕ್ಟ್ ಕೊಡ್ಬೇಕು, ಅವಾಗ್ಲೇ ಆ ಸಂಬಂಧ ಚೆನ್ನಾಗಿರೋದು. ಯಾವಾಗ್ಲೂ ಅವರನ್ನ ಒಂದು ರೆಸ್ಪೆಕ್ಟ್ ಕೊಟ್ಟು ನಾವು ನೋಡ್ಬೇಕು. ಏನ್ ಶೆಕೆ ಅಂತೀರಿ, ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಮಳೆ ಆಗಿತ್ತು ನಮ್ ಕಡೆ, ತುಂಬಾ ಜೋರ್ ಗುಡುಗು ಮಳೆ ಆಗಿತ್ತು, ಇವತ್ತು ಬರಬಹುದು, ಫ್ಯಾನ್ ಆನ್ ಮಾಡ್ಲಿಲ್ಲ, ನಾನು ನಿಂತ್ಕೊಂಡು ಮಾತಾಡೋದಕ್ಕೆ ಆಗೋದಿಲ್ಲ, ಬೆವರ್ತಾ ಇದ್ದೀನಿ. ಇನ್ನ ನನ್ಗೆ ವ್ಯೂವರ್ಸ್ ಒಬ್ರು ಕೇಳ್ತಾ ಇದ್ರು, ವಿದ್ಯಾ ಅವರೇ ನಿಮ್ಗೆ ತುಂಬಾ ತಾಳ್ಮೆ ಇದೆ, ಹೇಗೆ ನಮಗೂ ಹೇಳಿ ಅಂತ. ಖಂಡಿತ ನನ್ಗೆ ನನ್ನ ಜೀವನದಲ್ಲಿ ಅಷ್ಟೊಂದು ತಾಳ್ಮೆ ಇಲ್ಲ, ಆದ್ರೆ ಜೀವನ ಸಾಕಷ್ಟು ಪಾಠ ಕಲಿಸಿದೆ. ಜನಗಳು ಹೇಗೆ ಅಂತ ನಾನ್ ತುಂಬಾ ಚಂದ ಅರ್ಥ ಮಾಡ್ಕೊಳ್ತಾ ಹೋದೆ. ಅಂದ್ರೆ ಜೀವನ ತುಂಬಾ ಚಂದ ಪಾಠ ಕಲಿಸಿದೆ, ಹಾಗಾಗಿ ನನ್ಗೆ ಅಲ್ಪ ಸ್ವಲ್ಪ ತಾಳ್ಮೆ ಬಂದಿದೆ, ಖಂಡಿತ ಬಂದಿದೆ. ಮುಂಚೆ ಎಲ್ಲ ನಾನು ಹೀಗಿದ್ದಿಲ್ಲ, ಯಾರೇನು ಹೇಳಿದ್ರು ನನ್ ಹಿಂದ್ಗಡೆ ಹೇಳಿದ್ರು ಮತ್ತೆ ಅದ್ ನನ್ ಕಿವಿಗೆ ಬಿದ್ದಾಗ ನಾನ್ ಅವರಿಗೆ ಅದನ್ನ ಮತ್ತೆ ತಿರ್ಗಾ ಉತ್ತರ ಕೊಡ್ತಾ ಇದ್ದೆ. ಇವಾಗೆಲ್ಲ ನಾನು ಹಾಗಲ್ಲ, ಎಲ್ಲರಿಗೂ ನಾವು ಸಮಜಾಯಿಸಿ ಕೊಡ್ತಾ ಉತ್ತರ ಕೊಡ್ತಾ ಇರೋದಕ್ಕಾಗೋದಿಲ್ಲ. ನಮ್ಮ ಜೀವನದಲ್ಲಿ ನಮ್ಮದೇ ಆದಂತಹ ಸಾಕಷ್ಟು ಸಮಸ್ಯೆಗಳಿರ್ತಾವಲ್ವಾ, ಹಾಗಾಗಿ ಜೀವನ ಸಾಕಷ್ಟು ಪಾಠ ಕಲಿಸಿದ್ರಿಂದ ನನ್ಗೆ ಇಷ್ಟು ತಾಳ್ಮೆ ಬಂದಿದೆಯೋ ಏನೋ ಗೊತ್ತಿಲ್ಲ. ಮುಂಚೆಲ್ಲ ನಾನು ಹೀಗಿದ್ದಿಲ್ಲ, ತಕ್ಕ ಮಟ್ಟಕ್ಕೆ ತಾಳ್ಮೆ ಬಂದಿದೆ, ಫುಲ್ ಅಂತ ಹೇಳೋದಕ್ಕಾಗೋದಿಲ್ಲ. ನನಗೂ ಕೂಡ ಕೋಪ ಬರ್ತದೆ, ಇಲ್ಲ ಅಂತ ಅಲ್ಲ, ನಾನು ನಿಮ್ಮ ಹಾಗೆ ಮನುಷ್ಯಳಲ್ವಾ, ನನಗೂ ಕೂಡ ಕೋಪ ಬರ್ತದೆ ಕೆಲವೊಂದು ಟೈಮ್ ನಲ್ಲಿ, ಕಂಟ್ರೋಲ್ ಮಾಡ್ಕೊಳ್ತೀನಿ ಆದಷ್ಟು. ಇವಿಷ್ಟು ಕ್ವಶನ್ ಗೆ ನೀವು ಬ್ಲಾಗ್ ಅಲ್ಲಿ ಆನ್ಸರ್ ಮಾಡಿ ಅಂದ್ರಿಂದ ನಾನು ಬ್ಲಾಗ್ ಅಲ್ಲಿ ಆನ್ಸರ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಸ್ನೇಹಿತರೆ, ನಾನ್ ಟೀ ಕುಡಿದಂತಹ ಪಾತ್ರೆಗಳಲ್ಲೇ ಬಿಟ್ಟಿದ್ದೀನಿ, ವಾಶ್ ಮಾಡ್ಬೇಕು. ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಕೈಗೆ ಔಷಧ ಹಚ್ಕೊಳ್ತಾ ಇದ್ದೆ. ನನ್ಗೆ ಇನ್ನ ಅಲರ್ಜಿ ಸರಿಯಾಗಿ ಕಡಿಮೆನೆ ಆಗ್ಲಿಲ್ಲ, ಅಂದ್ರೆ ಅಲರ್ಜಿ ಕಡಿಮೆ ಆಗಿದೆ, ಸ್ವಲ್ಪ ಸಿಪ್ಪೆ ಸಿಪ್ಪೆ ತರ ಎದ್ದು ಹೋಗ್ತಾ ಇದೆ. ಹಾಗಾಗಿ ಸ್ವಲ್ಪ ಔಷಧಿ ಹಚ್ಕೊಳ್ತಾ ಇದ್ದೆ. ಇದು ಅಕ್ಕ ಕೊಟ್ಟಿದ್ದಾಗಿತ್ತು, ಅಮ್ಮ ಮನೆಯಲ್ಲಿ ಖಾಲಿ ಆಗಿದೆ ಇದು. ಅಕ್ಕ ಬರ್ತಾ ಸ್ವಲ್ಪ ಈ ವಿಕ್ಸ್ ಡಬ್ಬದಲ್ಲಿ ಹಾಕೊಂಡ್ ಬಂದಿದ್ರು ಔಷಧಿನ, ಖಾಲಿ ಇನ್ನ ಕಡಿಮೆ ಆಗಿಲ್ಲ ಅಂತಂದ್ರೆ ಮತ್ತೆ ತರಿಸ್ಕೊಳ್ಬೇಕು. ನೀರ್ಗುಳ್ಳೆ ಏನಿಲ್ಲ, ಆದ್ರೆ ನೀರ್ಗುಳ್ಳೆ ಆಗಿತ್ತಲ್ವಾ, ಅಲ್ಲೆಲ್ಲ ಸ್ವಲ್ಪ ಗಾಯ ತರ ಆಗಿದೆ.
ಮತ್ತೆ ಚರ್ಮ ಎಲ್ಲ ಎದ್ದೋಗಿ ಬರ್ತಾ ಇದೆ. ಹಾಗಾಗಿ ಪ್ರತಿದಿನ ಸ್ವಲ್ಪ ಸ್ವಲ್ಪ ಔಷಧಿ ಹಚ್ಕೊಳ್ತೀನಿ. ಮತ್ತೆ ಈ ಸೋಪ್ ಎಲ್ಲ ನಾವು ಮುಟ್ತಾ ಇರ್ತೀವಿ ಅಲ್ವಾ, ಇಡೀ ದಿನಾನು ಬಟ್ಟೆ ತೊಳೆಯೋದು ಪಾತ್ರೆ ತೊಳೆಯೋದೆಲ್ಲಾನು, ಅದರಿಂದ ನನಗೆ ಬೇಗ ಗುಣ ಆಗ್ತಾ ಇಲ್ಲ. ಮೊದಲಿಗೆ ನಾನು ಬಟ್ಟೆಗೆ ಸರ್ಫೆಕ್ಷಲ್ ಹಾಕಿ ಹಿಗ್ಗಿಸ್ತೀನಿ, ಆಮೇಲೆ ಬಟ್ಟೆ ಸೋಪ್ ಹಾಕಿ ವಾಶ್ ಮಾಡ್ತೀನಿ, ಆಮೇಲೆ ಕಂಫರ್ಟ್ ಹಾಕ್ಬಿಟ್ಟು ಇನ್ನ ಬಟ್ಟೆನ ಇದ್ ಮಾಡ್ತೀನಿ ಅಲ್ವಾ. ಫುಲ್ ಸೋಪ್ಗೆ ಹಾಗಾಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ಇವತ್ತು ಊಟಕ್ಕೇನ್ ಸ್ಪೆಷಲ್ ಮಾಡಿರ್ಲಿಲ್ಲ, ಹಾಗಾಗಿ ಏನು ರೆಸಿಪಿನ ನನ್ಗೆ ರೆಕಾರ್ಡ್ ಮಾಡೋದಕ್ ಸಾಧ್ಯವಾಗ್ಲಿಲ್ಲ. ಇವತ್ತಿನ ದಿನ ನನ್ಗೆ ವ್ಲಾಗ್ ಮಾಡೋ ಮನಸ್ಥಿತಿ ಇರ್ಲಿಲ್ಲ. ಅಂದ್ರೆ ನಿನ್ನೆ ಮೊನ್ನೆಲ್ಲ ಮನೆ ಫುಲ್ ಜನ ಗಲಾಟೆ, ಮಕ್ಕಳೆಲ್ಲ ಗಲಾಟೆ ಮಾಡ್ತಾ ಇದ್ರು ಅಲ್ವಾ. ಇವತ್ತು ಮನೆ ಎಲ್ಲ ತುಂಬಾ ಸೈಲೆಂಟ್, ಏನೋ ಒಂಥರ ಯಾರಾದ್ರೂ ಬಂದು ಹೋದಾಗ ನಮಗೂ ಕೂಡ ಬೇಜಾರ್ ಅಂತ ಅನ್ಸತ್ತೆ. ಇವತ್ತೆಲ್ಲ ಹಾಗೆ ಅನಿಸ್ತಾ ಇತ್ತು ನನ್ಗೆ, ಬೇಜಾರ್ ಬೇಜಾರ್ ಅಂತ ಅನಿಸ್ತಾ ಇತ್ತು. ಇವತ್ತೇನು ವ್ಲಾಗ್ ಮಾಡಿರ್ಲಿಲ್ಲ, ಚಿಕ್ಕ ವ್ಲಾಗ್ ಆದ್ರೂ ಸರಿ ಈ ವ್ಲಾಗ್ ಅನ್ನ ಹಾಕುವ ಅಂತ ಅಂತೂ ಇವಾಗ ಎಡಿಟಿಂಗ್ ಮುಗಿಸಿ ವಾಯ್ಸ್ ಓವರ್ ಕೊಟ್ಟಿದ್ದಾಯ್ತು. ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.